ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲು ತುಳು ಸಾಹಿತ್ಯ ಕೃತಿಗಳು ಬಲ ನೀಡುತ್ತವೆ. ತುಳು ಭಾಷೆಯನ್ನ ಅಧಿಕೃತ ಭಾಷೆಯನ್ನಾಗಿಸುವ ಕೆಲಸವಾಗಬೇಕಾಗಿದೆ ಎಂದು ಹಂಪಿ ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಹೇಳಿದ್ದಾರೆ. ತುಳುಕೂಟ ಉಡುಪಿ ಇದರ ಆಶ್ರಯದಲ್ಲಿ ಕಿದಿಯೂರು ಹೋಟೆಲ್ ಸಭಾಂಗಣದಲ್ಲಿ ನಡೆದ 25ನೇ ವರ್ಷದ ಪಣಿಯಾಡಿ ಕಾದಂಬರಿ ಪ್ರಶಸ್ತಿ ಪ್ರದಾನ ಮತ್ತು 7ನೇ ವರ್ಷದ ಸಾಮಗೆರೆ ನೆಂಪುದ ಪ್ರಶಸ್ತಿ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ತುಳು ಧರ್ಮ ಜಾತಿಗಳ ಭಾಷೆಯಲ್ಲ, ನಮ್ಮ ನಾಡಿನ ಭಾಷೆ. ಈ ಹಿಂದೆ ಶಾಲೆಗಳಲ್ಲಿ ತುಳು ಭಾಷೆ ಮಾತನಾಡಿದರೆ ದಂಡ ವಿಧಿಸ್ತಾ ಇದ್ರು. ಆದರೆ ಈಗ ವಿವಿಯಲ್ಲಿ ಅಧ್ಯಯನ ಮಾಡುವ ಹಂತಕ್ಕೆ ಅದು ಬೆಳೆದು ನಿಂತಿದೆ ಅಂತ ಹೇಳಿದರು. अखंड धर्म प्रचार अईबिंद धर्म पदक अच्छा पणिया श्रीनिवास उपाध्य सामि ಪಣ್ಯಾಡಿ ಕಾದಂಬರಿ ಪ್ರಶಸ್ತಿಯನ್ನ ಅಕ್ಷತಾ ರಾಜ್ ಬೆರ್ಲಾ ಅವರ ಬೆಳ್ಳಿ ಕೃತಿಗೆ ಮತ್ತು ರಾಜಶ್ರೀ ಟೀರೈ ಅವರ ಚೌಕಿ ಕೃತಿಗೆ ಪ್ರದಾನ ಮಾಡಲಾಯಿತು. ಸಾಮಗಿರಿ ನೆಂಪುದ ಪ್ರಶಸ್ತಿಯನ್ನ ಹಿರಿಯ ಯಕ್ಷಗಾನ ಭಾಗವತ ದಿನೇಶ್ ಅಮ್ಮಣ್ಣಾಯ ಅವರಿಗೆ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ತುಳುಕೂಟದ ಅಧ್ಯಕ್ಷ ವಿಜಿ ಶೆಟ್ಟಿ, ಗೌರವಾಧ್ಯಕ್ಷರಾದ ಜಯಕರ ಶೆಟ್ಟಿ ಇಂದ್ರಾಳಿ, ಉದ್ಯಮಿ ಪುರುಷೋತ್ತಮ ಶೆಟ್ಟಿ, ಕಲಾವಿದ ಸಂಜಯ್ ಕುಮಾರ್, ಗಂಗಾಧರ್ ಕಿದಿಯೂರು ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್, 24/7 ಉಡುಪಿ.